ಲಲ್ಲಾ ಅವನು ಮನೆಯಲ್ಲೂ ಇಲ್ಲ. ಎಲ್ಲ ಸಣ್ಣ ಪುಟ್ಟ ಸಂಧಿಯಲ್ಲೂ ದೇವರ ಮಾಯೆ. ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ, ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ. ಭಕ್ತನಿಗೆ ಅವನು ಅನ್ಯ ರೂಪ ಧರಿಸಿಕೊಳ್ಳುತ್ತಾನೆ. ಸಂಕಟದಲ್ಲಿ ಭಕ್ತನಿಗೆ ಸಹಾಯ ಮಾಡುತ್ತಾನೆ. ಪರಮಾತ್ಮ 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 ಪರಮಾತ್ಮ. ಓಂ ಹ್ರೀಂ ಶ್ರೀ ಮಹಾಲಕ್ಷ್ಮೀಭ್ಯೋ ನಮಃ. ಓಂ ಹ್ರೀಂ ಶ್ರೀಂ 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 ಮಹಾಲಕ್ಷ್ಮೀಭ್ಯೋ ನಮಃ. ಸರಿಯಾಗಿ ನಿಂತ್ಕೋ, ಅಪ್ಪಂದು ಪೂಜೆ ಮುಗೀತು, ಈಗ ಆರತಿ ಶುರು ಮಾಡ್ತಾರೆ. ಆಯ್ತಾ ಪೂಜೆ? ಆದ್ರೆ ಅಜ್ಜಿ ತಾತ ಎಲ್ಲಿ? ನಿಧಾನ, ಅಪ್ಪ ಪೂಜೆ ಮಾಡ್ತಿದಾರಲ್ವಾ. ಸಂಗೀತ, ಆಯ್ತಾ ಪೂಜೆ? ಅಪ್ಪ ಎಲ್ಲಿ? ಅಪ್ಪ ಬಂದ್ರ ಎಲ್ಲಾರು? ಆರತಿ ಶುರು ಮಾಡೋಣವಾ? ತಾಯಿ ಅಂಬಾ ಭವಾನಿಗೆ ತಾಯಿ ಅಂಬಾ ಭವಾನಿಗೆ, ತಾಯಿ ಅಂಬಾ ಭವಾನಿಗೆ, ತಾಯಿ ಅಂಬಾ ಭವಾನಿಗೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಲ್ವಾ ಸಂಗೀತ? ಅಂದ್ರೆ ಏನಾಯ್ತು ಅಂದ್ರೆ, ರಾತ್ರಿ ಎಲ್ಲ ಓದ್ತಾ ಇದ್ದೆ ಅಲ್ವಾ, ಅದಕ್ಕೆ ಬೆಳಗ್ಗೆ ಎಚ್ಚರನೇ ಆಗ್ಲಿಲ್ಲ. ಮತ್ತೆ ಇವ್ರು ಹೇಳಲಿಲ್ಲ ಅಲ್ವೇನ್ರಿ? ಅದು ಅದು ನಿದ್ದೆ ಬಂದ್ಬಿಟ್ಟಲ್ಲ. ಮತ್ತೆ ಇವಳು ಅಲಾರಾಮ್ ಇಟ್ಟಿರ್ಲಿಲ್ಲ. ನಾನು ಅಲಾರಾಮ್ ಇಡ್ತೀನ? ಅಲ್ಲ, ಅದು ಅಲ್ಲಿ ಯಾವಾಗ್ಲೂ ನಾನೇ ಇಡ್ತೇನಲ್ಲ, ಇವಾಗ ನೀನಾದ್ರೂ ಇಡ್ಬೇಕಲ್ಲ. नानेनादरू केळिद्ना यारिगादरू याक कारण इल्लदे कूगाड्तीरा हां 8 काल आयतु ನನಗೆ ತಿಂಡಿ ಟೈಮ್ ಆಯ್ತು ನಾನು ಈಗ ಬರ್ತೀನಿ ಏನ್ರಿ ಅವನ ಹತ್ರ ಯಾಕೆ ವಾದ ಮಾಡ್ತೀರಾ ಜಮದಗ್ನಿ ಅವನು ಜಮದಗ್ನಿ ಮುಂದೆ ಅವನನ್ನು ಸಂಭಾಳಿಸೋದು ಬಹಳ ಕಷ್ಟ ಆಗುತ್ತೆ ಅಲ್ವೇನೆ ಸಂಗೀತ ಸರಿ ಅಲ್ವಾ ಕಷ್ಟನೇ ಬಿಡಿ ಅಪ್ಪ ಒಂದೊಂದ್ಸತಿ ಗೊತ್ತೇ ಆಗಲ್ಲ ನಾವು ಅಪ್ಪ ಅಮ್ಮನ ಅಥವಾ ಅವನ ಅಂತ ಅಜ್ಜ ನೀವು ಕೂಡ ಹೆದ್ರಿದ್ರ ಅಪ್ಪಂಗೆ ನಾನೇನ್ ಹೆದ್ರಲ್ಲ ನಿನ್ನ ಅಪ್ಪಂಗೆ ಅದೇನಂದ್ರೆ ಸ್ವಲ್ಪ ನನ್ಗೆ ಹೌದಾ ಅಪ್ಪ ಹಾಗೇನು ಅರೆ ಅದು ಹೌದು ನಾನೇನ್ ಸುಳ್ಳು ಹೇಳ್ತೀನ ಅರೆ ಕಿವಿ ಹಿಂಡಿ ಊಟಕ್ ಬೈಟಕ್ ಮಾಡಿಸ್ತೀನಿ ಅವನ್ಗೆ ಗೊತ್ತಾ ಸರಿ ನಾಷ್ಟ ರೆಡಿ ಆಯ್ತಾ ಹಾ ಹ್ಮ್ ಅಪ್ಪ ಅಮ್ಮ ನಡೀರಿ ಸರಿ ಚಿಕ್ಕಮ್ಮ ತಿಂಡಿ ರೆಡಿ ಮಾಡಿರ್ತಾರೆ ಮತ್ತೆ ತಡೋ ಮಾಡೋದ್ ಬೇಡ ನಡಿ ನಡಿ ಏನಿದು ಇಷ್ಟೊಂದೆಣ್ಣೆ ತಿನ್ಬೇಕಾ ನಾನು ಚಿಕ್ಕಮ್ಮ ಅಲಂಕಾರ್ ಇವತ್ತು ಜಾಸ್ತಿ ಆಗಿದೆ ಅಷ್ಟೇ ಚೆನ್ನಾಗಿದೆ ಅವಲಕ್ಕಿ ನೋ ರಾಜಸ್ ನೀನ್ ತಿನ್ಬೇಡ ಸಂಗೀತ ಪ್ಲೀಸ್ ನೀನಾದ್ರೂ ಈ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡು ಎಷ್ಟೊಂದು ಕೇರ್ ತಗೋತೀನಿ ಧ್ವನಿ ಬಗ್ಗೆ ನಾನು ಇಷ್ಟೊಂದು ಎಣ್ಣೆ ತಿಂದ್ರೆ ಏನಾಗತ್ತೆ ಹೇಳು ಸಾರಿ ಇವ ಚಿಕ್ಕಮ್ಮ ಸ್ವಲ್ಪ ಗಡಿ ಬಿಡಿಲಿದ್ರು ನಾನು ನಿಮ್ಗೆ ಬೇರೆ ಏನಾರು ತರಲಾ ಬೇಡ ಬಿಡು ಮತ್ತೆ ನೀನೇನ್ ತಿಂತೀಯಾ ನಾನು ಜ್ಯೂಸ್ ತಗೋತೀನಿ ಇವತ್ತೊಂದು ಮೀಟಿಂಗ್ ಇದೆ ಸ್ವಲ್ಪ ಬೇಗ ಹೋಗ್ಬೇಕು ಅಪ್ಪಾಜಿ ಗುಡ್ ಮಾರ್ನಿಂಗ್ ಅಪ್ಪಾಜಿ ಅಮ್ಮ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಅರೆ ಪುಟ್ಟ ಗುಡ್ ಮಾರ್ನಿಂಗ್ सर गुड मॉर्निंग सर ऐन हजारे बाबा कूदको तिंडी तीनो ओह तिंडी ಅವಲಕ್ಕಿ ಇಲ್ಲ ಮಾಡಲ್ಲ ಮಾಡ್ತಿದ್ದೆ ಆದ್ರೆ ಮನೇಲೆ ತಿಂದು ಬಂದೆ ಬನ್ನಿ ಅವಲಕ್ಕಿ ಚೆನ್ನಾಗಿದೆ ಬನ್ನಿ ಹಾ ಚೆನ್ನಾಗಿದ್ಯಾ ಬೇಡ 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 ಏನು ಇವತ್ತು ಬೆಳಗ್ಗೆನೆ ಹಾ ಅಂದ್ರೆ ನಂಗೆ ಸಾಹೇಬ್ರು ಬೇಗನೆ ಬರಕ್ಕೆ ಕೇಳಿದ್ರಲ್ಲ ಅವ್ರಿಗೆ ಹೇಗಿಲ್ಲ ಅನ್ಲಿ ಮತ್ತೆ ನಮ್ ಸಾಹೇಬ್ರು ಚಿನ್ನ ಇವರು ಚಿನ್ನ ಅಂದ್ರೆ ಲಕ್ಷಕ್ಕೊಬ್ರು ಹಜಾರೆ ನಿಮಗೆ ಮೀಟಿಂಗ್ ಲೊಕೇಶನ್ ಕಳಿಸಿದ್ದೆ ಚೆಕ್ ಮಾಡಿದ್ರಾ ಹೌದ್ ಸರ್ ಚೆಕ್ ಮಾಡಿದೆ ಅದೇ ನಾನು ಏನ್ ಮಾಡಿದೆ ಅಂದ್ರೆ ಜೇಂಕಾ ಸ್ಟುಡಿಯೋ ಹೋಗಿದ್ದೆ ಅದ್ರ ಪಕ್ಕನೇ ಇದೆ ಗುಡ್ ಇವತ್ ದಿನ ಪೂರ್ತಿ ಏನೇನ್ ಕೆಲಸ ಇದೆ ಹೇಳಿ ನಮ್ದು ಓ ಇವತ್ತಿನ ಕೆಲಸ ಹಾ ಹಾ ಇಲ್ಲಿ ನೋಡಿ ಸರ್ 17 ಜನವರಿ 2021 ಸರ್ ಮಧ್ಯಾಹ್ನ ಒಂದು ರೆಕಾರ್ಡಿಂಗ್ ಇದೆ ಸರ್ಗಮ್ ಸ್ಟುಡಿಯೋದಲ್ಲಿ ಮತ್ತೆ ಅದಾದ್ಮೇಲೆ ಸಂಜೆ 7 ಗಂಟೆ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಉಪಸ್ಥಿತಿ ಇದೆ ಅಂದ್ರೆ ಮುಖ್ಯ ಅತಿಥಿನೇ ನೀವು ಇವತ್ತು ಹೌದು ಸರ್ ಇವತ್ತೇ ಹಜಾರೆ ಇವತ್ತು ಶುಕ್ರವಾರ ಅಲ್ವಾ ಸರ್ ಸಾರಿ ಸರ್ ಏನ್ ಹಜಾರೆ ಗಮನ ಎಲ್ಲಿರುತ್ತೆ ನಿಮ್ದು ಈ ಕಾರ್ಯಕ್ರಮ ನೀವ್ ಯಾಕೆ ತಗೊಂಡ್ರಿ ನಾನ್ ಪ್ರತಿ ಶುಕ್ರವಾರ ಸಂಜೆ ಯಾವುದೇ ಕಾರ್ಯಕ್ರಮನೂ ಒಪ್ಕೊಳ್ಳಲ್ಲ ಗೊತ್ತಿದೆ ಅಲ್ವಾ ನಿಮ್ಗೆ ಹ್ಞೂ ಸರ್ ಸಾರಿ ಸರ್ ಹಜಾರೆ ಏನೇ ಆದ್ರೂ ಶುಕ್ರವಾರ ಸಂಜೆ ಬೇರೆ ಯಾವುದನ್ನು ಒಪ್ಕೊಳ್ಳೋ ಆಗಿಲ್ಲ ಸರ್ ಗೊತ್ತಿದೆ ನನಗೆ ಆದ್ರೆ ಅವರು ಹಿಂದಿನ ಸಂಸ್ಥೆಯವರಲ್ವಾ ಅದು ಯಾರೇ ಆಗಿರ್ಲಿ ಈ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಮತ್ತೆ ತಪ್ಪು ಹೇಗಾಯ್ತು? ಎಷ್ಟು ವರ್ಷದಿಂದ ನನ್ನ ಹತ್ರ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದೀರಾ? ಸರಿ ಬಿಡಿ, ಈ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ಅಂತ ತಿಳಿಸಿ ಹೇಳಿ ಅವರಿಗೆ. ಶುಕ್ರವಾರ ನನಗೆ ಬರೀ ಒಂದೇ ವಿಷಯ ಮುಖ್ಯ ಆಗಿರುತ್ತೆ. ಸಂಗೀತ ಇದು ಪರಮೇಶ್ವರನನ್ನ ಸಾಕ್ಷಾತ್ಕರಿಸೋಕೆ ಮನುಷ್ಯನಿಗೆ ಸಿಕ್ಕಿರುವ ಒಂದು ದೊಡ್ಡ ವರದಾನ ಆಗಿದೆ. ನಗರದ ದೊಡ್ಡ ಗಾಯಕ ಅಲಂಕಾರ್ ದೇವಸ್ಥ ದೇವಿ ಮಹಾಲಕ್ಷ್ಮಿಯ ನಿಸ್ಸೀಮ ಭಕ್ತನಾಗಿದ್ದ. ರೂಪ ಮತ್ತು ಗುಣದ ಡೆಡ್ಲಿ ಕಾಂಬಿನೇಷನ್ ಆಗಿದ್ದ ಆತ. ಆದ್ರೂ ಆತ ತುಂಬಾ ಡೌನ್ ಟು ಅರ್ತ್ ಆಗಿದ್ದ. ತನ್ನ ಹಾಡುಗಾರಿಕೆ ದೇವಿ ಮಹಾಲಕ್ಷ್ಮಿಯ ಕೃಪೆ ಅಂತಾನೆ ನಂಬಿದ್ದ. ಹಾಗಾಗಿ ದೇವಿಯ ವಿಷಯದ ಕೃತಜ್ಞ ಭಾವವನ್ನ ವ್ಯಕ್ತಪಡಿಸೋಕೆ ಆತ ಒಂದು ನಿಯಮ ಮಾಡಿದ್ದ. ಅದು ಪ್ರತಿ ಶುಕ್ರವಾರ ನಗರದ ಮಹಾಲಕ್ಷ್ಮಿ ದೇವಿಯ ಮಂದಿರದಲ್ಲಿ ಸಂಜೆ 7 ಆರತಿಗೆ ಹಾಜರಿರೋದು. ಹೇಳಿ ಅಂಬ ಅಂಬಂಗೆ, ಹೇಳಿ ಅಮ್ಮ ಅಂಬಂಗೆ, ಹೇಳಿ ಅಮ್ಮ ಅಂಬಂಗೆ. ತಗೊಳ್ಳಿ ಪ್ರಸಾದ. ನಿಮ್ಮ ಶುಕ್ರವಾರದ ಆರತಿಯ ನಿಯಮನ ನೀವು ಯಾವತ್ತೂ ಮರೆಯೋದಿಲ್ಲ. ಅದಲ್ಲದೆ ಪ್ರತಿ ಶುಕ್ರವಾರ ನಮ್ಮೆಲ್ಲರಿಗೂ ನಿಮ್ ದರ್ಶನ ಸಿಗುತ್ತೆ. ಅರೆ ಇಲ್ಲ ಇಲ್ಲ, ನೀವು ಸುಮ್ನೆ ಹೊಗಳ್ತಾ ಇದ್ದೀರಾ. ಆದ್ರೆ ನಾನಿಲ್ಲಿಗೆ ಬರ್ಲೇಬೇಕಲ್ಲ. ಇವತ್ತು ನಾನು ಏನಾಗಿದ್ದೀನೋ ಅದು ಆ ತಾಯಿ ಮಹಾಲಕ್ಷ್ಮಿ ಕೃಪೆಯಿಂದ. ನಾನು ಅವಳು ಸೇವೆ ಮಾಡೋದಷ್ಟೇ ನನ್ನ ಆಸೆ. ಬರಲಾ? ಸರಿ. ಕಳ್ಳ ಎಲ್ಲಿ ಹಾಲ್ಗುಡಿ ರಾಜಸ್? ಅಮ್ಮ ಬೇಡ ಅಮ್ಮ, ಬೆಳಗ್ಗೆನೆ ಕುಡ್ದಿದ್ದೀನಲ್ವಾ. ರಾಜಸ್ ಹಾಗೆ ಅನ್ಬಾರ್ದು ಪುಟ. ನಿಮ್ಮಪ್ಪ ಚಿಕ್ಕನ್ನಲ್ಲಿ ನನ್ ಮಾತ್ ಕೇಳ್ತಾ ಇದ್ದ. ಅದಕ್ಕೆ ನೀನೀಗ ಅಪ್ಪ ಹೇಳ್ದಂಗ್ ಕೇಳ್ತೀಯಾ? ಹಾಗಲ್ಲ ರಾಜಸ್, ನಿಮ್ಮಪ್ಪ ಸಣ್ಣವನಾಗಿದ್ದಾಗಿಂದಲೂ ತುಂಬಾ ಶಿಸ್ತು. ಅವನ್ ಹಾಡಕ್ ಹಿಡ್ದಾಗ ಕೇವಲ 6 ವರ್ಷ ಅಷ್ಟೇ. ಅವನಿಗೆ ಅವನ ಗುರುಗಳು ಏನ್ ಹೇಳ್ತಾ ಇದ್ರೋ ಅವತ್ತಿಂದ ಫಾಲೋ ಮಾಡ್ತಿದ್ದವನು ಇವತ್ತಿನ ತನಕ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಇಷ್ಟು ದೊಡ್ಡವನಾದ. ಆದ್ರೆ ನಾನು ಸಿಂಗರ್ ಅಲ್ವಲ್ಲ, ನನಗ್ ಬೇಡ ಅರ್ಶನದ ಹಾಲು. ಹಳದಿ ಹಾಲು ಕುಡಿಯೋದು ಎಲ್ಲರಿಗೂ ಒಳ್ಳೇದು, ಬರೀ ಸಿಂಗರ್ಸಿಗೆ ಮಾತ್ರ ಅಲ್ಲ. ನೀನ್ ಇವಾಗ ದೊಡ್ಡ ಸಿಂಗರ್ ಅಲ್ದೇ ಇದ್ರು ನನ್ನ ಆಸೆ ಅಂತ ನೀನು ನನಗಿಂತ ದೊಡ್ಡ ಸಿಂಗರ್ ಆಗ್ತೀಯ. ಅದಕ್ಕೆ ಈಗಿಂದನೇ ಕಾಳಜಿ ತಗೋಬೇಕು, ಗೊತ್ತಾಯ್ತಾ? ಅಮ್ಮ ಪ್ಲೀಸ್, ನಾಳೆಯಿಂದ ಪಕ್ಕ ಕುಡಿತೀನಿ, ಪ್ರಾಮಿಸ್. ಇವಾಗ ಐಸ್ ಕ್ರೀಮ್ ಕೊಡ್ತೀಯ ನಂಗೆ? ಇಲ್ಲ ರಾಜಸ್, ಹಾಲು ಕುಡಿಬೇಕು, ಮಲ್ಕೋಬೇಕು. ಇಷ್ಟು ರಾತ್ರಿ ನಿನಗೆ ಐಸ್ ಕ್ರೀಮ್ ಸಿಗೋದಿಲ್ಲ. ನಾಳೆ ಕುಡಿತೀನಿ, ಪ್ರಾಮಿಸ್. ನೋ ಸಂಗೀತ, ಹೇಳವನಿಗೆ ಸ್ವಲ್ಪ. ಇಷ್ಟು ಚಳಿಲಿ ಐಸ್ ಕ್ರೀಮ್ ತಿಂದ್ರೆ ಅದರಿಂದ ಅವನ ಆರೋಗ್ಯ ಹಾಳಾಗಲ್ವಾ? ಅವನ ಧ್ವನಿ ಹೇಗ್ ಚೆನ್ನಾಗಿರುತ್ತೆ. ಹಾ ಹೇಳ್ತೀನಿ ರಾಜಸ್, ಹಾಗೆಲ್ಲ ಹಠ ಮಾಡಬಾರ್ದಾಯ್ತಾ? ನನಗೆ ಐಸ್ ಕ್ರೀಮ್ ಈಗಲೇ ಬೇಕು ಬೇಕು. ರಾಜಸ್ ಇಲ್ ನೋಡು ರಾಜಸ್, ಈ ತರ ಹಠ ಮಾಡಬಾರ್ದು. ನೀನು ಒಳ್ಳೆ ಹುಡುಗ ಅಲ್ವಾ ರಾಜಸ್? ಈಗ ಚಳಿ ಬೇರೆ ಇದೆ, ಐಸ್ ಕ್ರೀಮ್ ತಿಂದು ಆರೋಗ್ಯ ಹಾಳಾದ್ರೆ? ಅರೆ ತಿನ್ನೋ ಕೊಡಿ ಅವನಿಗೆ, ಪುನಃ ಹಠ ಮಾಡಲ್ಲ ಅವನು ಅಲ್ವಾ? ಆದ್ರೆ ಅಪ್ಪ ತಿನ್ಲಿ ಬಿಡ ಒಂದಿನ. ಅಪ್ಪ ಪ್ಲೀಸ್. ಸರಿ, ಆದ್ರೆ ಸ್ವಲ್ಪ ಅಷ್ಟೇ. ಥ್ಯಾಂಕ್ ಯು ಅಪ್ಪ. ತರ್ತೀನಿ. ಹಾ ರಾಜೇಶ್, ಸ್ವಲ್ಪ ತಿನ್ಬೇಕು. ಆಯ್ತು ಅಪ್ಪ. ಮಜಾ ನೋಡಿ, ಈಗ ಐಸ್ ಕ್ರೀಮ್ ಸಿಗುತ್ತೆ ಅವನಿಗೆ. ಈಗ ಐಸ್ ಕ್ರೀಮ್ ಅಲ್ಲಿ ನೋಡು, ಅಲ್ಲಿ ನೋಡು. ತಗೋ ಖುಷಿನಾ ನೋಡು, ಬಂತಲ್ವಾ ಐಸ್ ಕ್ರೀಮ್. ವಾವ್ ವಾವ್ ವಾವ್. ಅರೆ ಗುಡ್ ಬಾಯ್. ನಾನೇನ್ ಬೇಡಪ್ಪ, ನೀನ್ ತಿನ್ನೋ. ಅಪ್ಪ ಹೇಳಿದರೆ ಏನಂದ್ರೆ ಪ್ರತಿಯೊಂದನ್ನು ಹಂಚಿ ತಿನ್ಬೇಕು ಅಂತ. ಹೌದಾ, ಹಾಗಾದ್ರೆ ತಿನ್ಲೇಬೇಕು. ಬೇಡ, ನನಗ್ ಬೇಡ. ನೀನು ಇವಾಗ ತಿನ್ನೋದ್ ಬೇಡದಿತ್ತು. ಈಗ ಚಳಿಗಾಲ ಬೇರೆ, ಧ್ವನಿ ಮತ್ತೆ ಆರೋಗ್ಯ ಎಲ್ಲ ಹಾಳಾದ್ರೆ. ಆದ್ರೆ ಸರಿ, ತಿನ್ನು ಈಗ. ಅಪ್ಪ, ನೀನು ಟಿವಿಲಿ ಯಾವಾಗ ಕಾಣ್ತೀಯ? ಕಾಣ್ತೀನಪ್ಪ. ಟಿವಿ ಅಂದಾಗ ನೆನಪಾಯ್ತು. ಅಪ್ಪ, ನಿಮ್ಗೆ ಗೊತ್ತಾ, ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ, ರಾಷ್ಟ್ರ ಮಟ್ಟದ್ದು. ಪ್ರತಿ ವರ್ಷ ನಡೆಯುತ್ತೆ. ದೊಡ್ಡ ದೊಡ್ಡ ಗಾಯಕರೆಲ್ಲ ಹಾಡ್ತಾರೆ. ಯಾರ್ಯಾರೆಲ್ಲ ಹಾಡಿದಾರೋ ಅವ್ರ ಅದೃಷ್ಟ ತುಂಬಾ ಕುಲಾಯಿಸ್ಬಿಟ್ಟಿದೆ. ನನಗೂ ತುಂಬಾ ಆಸೆ ಇದೆ ಆ ಕಾರ್ಯಕ್ರಮದಲ್ಲಿ ಹಾಡ್ಬೇಕಂತ. ಎಲ್ಲಿ ನಡೆಯುತ್ತೆ ಅದು? ಪ್ರತಿ ವರ್ಷ ಬೇರೆ ಬೇರೆ ಊರಲ್ಲಿ ನಡೆಯುತ್ತೆ. ನನಗನ್ಸುತ್ತೆ ಈ ವರ್ಷ ನಾಗ್ಪುರದಲ್ಲೇ ಆಗುತ್ತೆ ಅಂತ. ಅಪ್ಪ, ನೀನು ಯಾವಾಗ ಹಾಡ್ತೀಯ ಅಲ್ಲಿ? ನೋಡೋಣ, ತಾಯಿ ಅಂಬಾಭವಾನಿ ಮನ್ಸಲ್ಲಿದ್ರೆ ಆ ಸಮಯ ಬರುತ್ತೆ. ಹಾಡ್ತೀಯ ಕಣೋ, ಖಂಡಿತ ಅಲ್ಲಿ ಹಾಡ್ತೀಯ. ನನಗ್ ತುಂಬಾ ಖುಷಿ ಆಗತ್ತೆ ನೀ ಹಾಡುದ್ರಲ್ಲಿ. ಹೌದಾ, ನಿಂಗ್ ಸಂತೋಷ ಆಗತ್ತಾ? ನೀನ್ ಯಾವಾಗ ಹಾಡ್ತೀಯ? ನೀನ್ ಯಾವಾಗ ಹಾಡ್ತೀಯ? ನೀನ್ ಹಾಡ್ಬೇಕು ಅಲ್ಲಿ. ನೀನ್ ಯಾವಾಗ ಆಡ್ತೀಯ ಹೇಳು? ನೀನ್ ಯಾವಾಗ ಆಡ್ತೀಯಪ್ಪ? ತಾಯಿ ಅಂಬಾಭವಾನಿಗೆ, ತಾಯಿ ಅಂಬಾಭವಾನಿಗೆ, ತಾಯಿ ಅಂಬಾಭವಾನಿಗೆ. ಅಮ್ಮ, ಅಪ್ಪ, ನಾ ಟೀ ತರ್ತೀನಿ. ಸರಿ, ಕೂತ್ಕೋ. ಇದನ್ನ ತಗೋ. ನ್ಯೂಸ್ ಪೇಪರ್ ಬಂತಾ? ಅದನ್ನು ತಗೋ. ಪುಸ್ತಕ. ಶಾಲೆಗೆ ಹೋಗ್ಬೇಕಲ್ವಾ? ಏನು ಪರವಾಗಿಲ್ಲ ಅಜ್ಜಿ, ನಾನು ನಾಳೆ ಹೋಮ್ವರ್ಕ್ ಮಾಡ್ತೀನಿ. ಮತ್ತೆ ನಿಮ್ ಡಯಾಬಿಟಿಸ್ ಮಾತ್ರ ತಗೊಳ್ಳೋದು ಮರಿಬೇಡಿ. ಇಲ್ಲ, ಖಂಡಿತ ಮರೆಯಲ್ಲ. ಅಪ್ಪ ತೊಳಿ. ಜಯ ಎಂಬ ಮಾತೆ. ಏ ರಾಜೇಶ್, ಇಲ್ಲಿ ನೋಡು ಪ್ರಸಾದ. ಅಮ್ಮ ಅಮ್ಮ ಚಹಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಪ್ಪ, ಗುಡ್ ಮಾರ್ನಿಂಗ್ ಅಮ್ಮ, ಗುಡ್ ಮಾರ್ನಿಂಗ್ ಮೇಡಮ್, ನಿಮ್ಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪುಟ, ನಿಮ್ಗೂ ಗುಡ್ ಮಾರ್ನಿಂಗ್. ಆಯ್ತಾ? ಅರೆ ಸರ್, ನೀವು ದೇವಿಗಿಲ್ಲಿ ಪ್ರಸಾದ ತೋರಿಸ್ತಿದ್ದೀರಾ, ಆದ್ರೆ ತಾಯಿ ಭವಾನಿ ನಿಮ್ಗೆ ಬೇರೆನೆ ಪ್ರಸಾದ ಕೊಟ್ಟಿದ್ದಾಳೆ. ಓ ಹಜಾರೆ, ನೀವ್ ಹೇಳೋದು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಹಜಾರೆ, ಏನು ಗೊತ್ತಾಯ್ತಿಲ್ಲ. ಬೇಗ ಪ್ರಸಾದ ಅಂದ್ರೆ ಏನು? ಅದು ಆನಂದದ ವಿಷಯ. ಓ, ಆ ನಾಗ್ಪುರದ ಕಾನ್ಸರ್ಟ್ ಇದೆಯಲ್ಲ, ಅಲ್ಲಿ ನಮ್ ಸರ್ಗೆ ಹಾಡೋ ಆಫರ್ ಬಂದಿದೆ. ಏನ್ ಹೇಳ್ತಾ ಇದೀಯಾ? ಹಾಡ್ತಾರೆ. ಎಂತ ಯೋಗ ನೋಡಿ. ನಾವ್ ನಿನ್ನೆ ಅಷ್ಟೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ವು, ಮತ್ ಇವತ್ತೇ ಆಫರ್. ಅಲಂಕ, ತಾಯಿ ಅಂಬಾಭವಾನಿ ನಿನ್ ಬೆನ್ ಹಿಂದಿದ್ದಾಳೆ. ಅವಳಿಗೆ ಸರಿಯಾಗಿ ಗೊತ್ತು ತನ್ನ ಮಗನಿಗೆ ಏನ್ ಮಾಡ್ಬೇಕು ಅಂತ. ಹೌದು ಅಪ್ಪ. ಹಾ ಸರ್, ಸರ್ ನಾನು ಅವ್ರಿಗೆ ನಿಮ್ಮ ಒಪ್ಪಿಗೆ ತಿಳಿಸ್ಬೇಕು, ಅಂದ್ರೆ ಬಹಳ ಬೇಗ ತಿಳಿಸ್ಬೇಕು. ನಾನು ಅವ್ರಿಗೆ ಒಪ್ಪಿಗೆ ತಿಳಿಸ್ಲಾ? ಅಂದ್ರೆ ನನ್ಗೆ ಒಪ್ಕೊಳ್ಳದೇ ಇರೋದಕ್ಕೆ ಯಾವ ಕಾರಣನೂ ಇಲ್ಲ. ಆದ್ರೆ ನೀವು ಎಲ್ಲಾ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ, ತಾರೀಖುಗಳನ್ನ ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿದ್ರೆ ನಾನು ಸೈನ್ ಮಾಡ್ತೀನಿ. ಸರ್ ನೀವು ಏನು ಚಿಂತೆ ಮಾಡಬೇಡಿ, ಈ ವಿಷಯ ನನಗೇನು ಕಷ್ಟ ಆಗಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ನಮ್ ಸರ್ ಅಲ್ಲಿ ಹಾಡಿದ್ರೆ ಅವ್ರೆಲ್ಲರಿಗೂ ಗೊತ್ತಾಗುತ್ತೆ. ನಮ್ ಸರ್ ಚಿನ್ನ ಚಿನ್ನ ಅಂತ ಲಕ್ಷಕ್ಕೆ ಒಬ್ರು. ನಮ್ಮಿ ಸರ್ ಚಿನ್ನ ಚಿನ್ನ ಅಂದ್ರೆ ಲಕ್ಷಕ್ಕೊಬ್ರು. ಸರಿ ಮತ್ತೆ ನೀನ್ ಓದ್ಕೋ ಈಗ. ಸರಿ ಸರಿ ನೀವು ತಿಂಡಿ ಗಿಂಡಿ ತಿಂಡಿ, ನಂಗೆ ತುಂಬಾ ಕೆಲ್ಸ ಇದೆ, ನಾನು ಅಲ್ಲೇ ಮಾಡ್ಕೋತೀನಿ. ಸರಿ ಬಾ, ಬರ್ತೀನಿ ಸರ್. ಅಂಬಾ ಮಾತೆ, ನಿನ್ ಕೃಪೆ ಇದೆ ನನ್ ಮಗನ್ ಮೇಲೆ. ಅರೆ ಅದಾರೆ, ಇವತ್ತು ಬೆಳಿಗ್ಗೆನೆ ಮತ್ತೆ ನೀನ್ ಹೇಳ್ತೀಯಲ್ಲ ಗುಡ್ ಮಾರ್ನಿಂಗ್ ಅಲ್ಲ, ಏನಾಯ್ತು? ಒಂದು ತೊಂದರೆ ಆಗಿದೆ. ಅಂದ್ರೆ ಏನಾಗಿದೆ ಅಂದ್ರೆ, ಆ ಕಾರ್ಯಕ್ರಮ ಇದೆಯಲ್ಲ ಅದ್ರ ಫಾರ್ಮ್ ಬಂತು. ನಾನ್ ತಾರೀಖ್ ನೋಡ್ದೆ, ಆದ್ರೆ ವಾರ ಯಾವ್ದು ನೋಡ್ಲಿಲ್ಲ. ಮತ್ತೆ ವಾರನ ನೋಡ್ದೆ, ಒಪ್ಪಿಗೆ ಕೊಟ್ಟೆ ಅವರಿಗೆ. ಮತ್ತೆ ವಾರ ಶುಕ್ರವಾರ ಇತ್ತು. ಹೌದು ಹಜಾರೆ. ನಮಸ್ತೆ. ಏನು ಮತ್ತೆ ಎಡ್ವರ್ಟ್ ಮಾಡಿದ್ರ? ಓ ಸರ್, ಸಣ್ಣದ್ದು. ಸಣ್ಣದ್ದು ಅಂದ್ರೆ ಸ್ವಲ್ಪ ದೊಡ್ಡದೆ. ಗೊತ್ತು ನನಗೆ, ದಿನಾಂಕ ನೋಡ್ದೆ, ಓ ವಾರ ನೋಡ್ಲಿಲ್ಲ. ಸರ್ ಸಾರಿಯಾ? ಏನಿದು ಹಜಾರೆ? ಇರ್ಲಿ, ಆ ಆಯೋಜಕರಿಗೆ ತಿಳಿಸಿ ನಾನು ಬರಲ್ಲ ಅಂತ. ನಾನು ಈ ಕಾನ್ಸರ್ಟ್ನ ಮಾಡಲ್ಲ, ಯಾಕಂದ್ರೆ ಶುಕ್ರವಾರ ನಾನು ಯಾವ ಕೆಲಸನೂ ಮಾಡಲ್ಲ, ಗೊತ್ತಲ್ವಾ? ಆದ್ರೆ ಸರ್ ಅಲಂಕಾರ್ ಅಮ್ಮ. ಅಯ್ಯ ಆದ್ರೆ ಅಪ್ಪ, ಮತ್ತೆ ಚರ್ಚೆ ಬೇಡ. ನಮಸ್ತೆ ಸರ್. ಹಾ ನಮಸ್ತೆ. ನೀವು ನಾನು ಬರೋಕ್ ಹೇಳಿದ್ರಾ? ಹೌದು. ಏನಾದ್ರೂ ವಿಷಯ ಇತ್ತಾ? ಓ ಅದು ಹೌದು, ಆದ್ರೆ ನಿಮ್ಗೆ ಅದನ್ನ ಮನೇಲಿ ಹೇಳ್ತಾ ಆಗ್ತಾ ಇರ್ಲಿಲ್ಲ. ಹಾಗಾದ್ರೆ ಹೇಳಿ, ಏನಾದ್ರೂ ತೊಂದ್ರೆನಾ? ಏನಂದ್ರೆ ಹಜಾರೆ, ನಿನ್ಗೆ ಅಲಂಕಾರು ಆ ಆಯೋಜಕರಿಗೆ ಬೇಡ ಅಂತ ಹೇಳುವನಿದ್ನಲ್ವಾ? ಹಾ, ನನ್ಗನ್ಸುತ್ತೆ ನೀವು ಈ ಆಯೋಜಕರಿಗೆ ಈಗ್ಲೇ ಬೇಡ ಅಂತ ಹೇಳಿಕ್ ಹೋಗ್ಬೇಡಿ. ಆದ್ರೆ ಸಾಹೇಬ್ರು ಹೇಳಿದಾರಲ್ಲ. ಸಾಹೇಬ್ರೇನು ಹೇಳಿದ್ದಾರೆ ನಿಜ, ಆದ್ರೂ ನಮ್ಗೆ ನಂಬಿಕೆ ಇದೆ ಅವನನ್ನ ಒಪ್ಪಿಸ್ತೀವಿ ಅಂತ. ಸಾಹೇಬ್ರು ಕೇಳ್ತಾರ ಅಂದ್ರೆ ಸಾಹೇಬ್ರು ಶುಕ್ರವಾರ ಯಾವ್ದೇ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂತ ಕೇಳಿದ್ರು. ಹೌದು, ಆದ್ರೆ ಈ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ಕೂಡ ಮುಖ್ಯವಾದದಲ್ವಾ? ನಾನೊಂದ್ಸಲ ಮಾತಾಡ್ತೀನಿ ಅವನ ಹತ್ರ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಹಾ ಆದ್ರೆ ನೀವೆಲ್ಲ ನಿಮ್ ಡಿಸಿಷನ್ ಮುಂದಕ್ಕೆ ಹಾಕಿ. ಹೌದು, ಆದ್ರೆ ಹಜಾರೆ ನಾನು ಅಲಂಕಾರ್ನ ಅಪ್ಪ, ಹಾ ನನ್ ಮೇಲೆ ನಂಬಿಟ್ಕೊಳ್ಳಿ. ಸರಿ ಸರ್, ನೀವು ಹೇಳಿದ್ಮೇಲೆ ಗುಡ್. ಅಮ್ಮ ಚಹಾ ಏನಾದ್ರೂ ತರ್ಲಾ ನಿಮ್ಗೆ ಇವಾಗ ತಿನ್ನಕ್ಕೆ? ಬೇಡ ಬಿಡು. ಅಪ್ಪ ಮಾತಾಡ್ತಾ ಇದ್ರಲ್ವಾ ಹಜಾರೆ ಜೊತೆ? ಹಾ ಮಾತಾಡ್ತಾ ಇದ್ರು. ಹ್ಮ್, ಆದ್ರೆ ಅಪ್ಪ ಎಲ್ಲಿ? ಬಂದೆ, ನಾನಿಲ್ಲೇ ಇದ್ದೀನಿ. ಅರೆ ಚಹಾ, ನನ್ಗೂ ಕೊಡಿ ಚಹಾ. ತರ್ತೀನಿ. ಎಲ್ಲಿಗೆ ಹೋಗಿದ್ರಿ ನೀವು? ಅಲಂಕಾರ್ ಮನೇಲಿ ಇಲ್ಲ ಅಲ್ವಾ? ಹಾ ಇಲ್ಲ, ಹೊರಗೋಗಿದ್ದಾನೆ. ಹಜಾರೆ ಅವ್ರ ಹತ್ರ ಹೋಗಿದ್ದೆ ನಾನು, ಅವರು ನಾನು ಹೇಳಿದ್ದನ್ನ ಒಪ್ಕೊಂಡಿದ್ದಾರೆ. ಅಪ್ಪ ಅಪ್ಪ ನಿಮ್ಗೆ ಅರ್ಥ ಆಗುತ್ತೆ, ಆದ್ರೆ ಅಲಂಕಾರ್ಗೆ ಅರ್ಥ ಆಗ್ಬೇಕಲ್ಲ. ಹಾ ನಾನ್ ಮಾತಾಡ್ತೀನಿ ಅವನ ಹತ್ರ. ಇಲ್ಲ ಬೇಡ, ನೀನ್ ಮಾತಾಡ್ಬೇಡ, ನಾನೇ ಹೇಳ್ತೀನಿ ಅವನಿಗೆ. ग्रीन टी तरला निम्गे इल्ल बेड ಯಾಕೆ ಇವತ್ತೆಲ್ಲರೂ ಶಾಂತವಾಗಿದ್ದೀರಿ ಏನಾದರೂ ವಿಶೇಷ ಇಲ್ಲ ಇಲ್ಲ ವಿಶೇಷ ಅಂತ ಏನಿಲ್ಲ ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು ಹೇಳಿ ಮತ್ತೆ ನಿಮಗೆ ಏನು ನಾಗಪುರದಿಂದ ಆಫರ್ ಬಂದಿದೆ ಅದನ್ನ ನೀನು ಬೇಡ ಅಂತ ಹೇಳಿದ್ದೆ ಅಲ್ವಾ ಬೇಡ ಅಂತಲ್ಲಪ್ಪ ನಿರ್ಧಾರ ಮಾಡಿದೀನಿ ಹೋಗಬಾರದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ನಾನು ಇಲ್ಲಿ ಶುಕ್ರವಾರದ ಆರತಿ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಲಂಕಾರ ನೋಡು ಸ್ವಲ್ಪ ಶಾಂತವಾಗಿ ವಿಚಾರ ಮಾಡು ಈ ಅರೆ ನೀನು ಇಷ್ಟು ವರ್ಷ ಈ ಅವಕಾಶಕ್ಕಾಗಿ ನಿರೀಕ್ಷೆ ಮಾಡ್ತಿದ್ದೆ ಮತ್ತೆ ಈಗ ಈ ಆಫರ್ ತಾನಾಗಿಯೇ ಬಂದಿದೆ ಅಲಂಕಾರ ಆದ್ರೆ ನಾನು ಹೇಗೆ ರಥದ ನಿಯಮಗಳನ್ನ ಮುರಿಲಿ ಅಲಂಕಾರ ನೀನ್ ದೇವಿನ ತಾಯಿ ಅನ್ಕೊಂಡಿದ್ಯಲ್ವಾ ಮತ್ತೆ ಯಾವ ತಾಯಿ ಆಸೆ ಪಡ್ತಾಳೆ ನನ್ ಮಗ ಕೆಲಸ ಬಿಟ್ಟು ತನ್ನ ಪೂಜೆ ಮಾಡ್ಲಿ ಅಂತ ಇಲ್ಲಿ ನೋಡು ನೀನ್ ನಂಬ್ತೀಯ ಅಲ್ವಾ ಇದೆಲ್ಲ ಅವಳೇ ಮಾಡ್ತಿರೋದು ಅಂತ ಮತ್ತೆ ಈ ಅವಕಾಶ ಬಿಟ್ಟು ಮತ್ತೆ ನೀನ್ ಅವಳನ್ನು ಉಪೇಕ್ಷೆ ಮಾಡ್ತಿದ್ಯಾ ಅಂತ ಅನ್ಸ್ತಿಲ್ವಾ ಇಲ್ಲಿ ನೋಡಿ ನೀವ್ ಹೇಳ್ತಿರೋದೆಲ್ಲ ಗೊತ್ತಾಗುತ್ತೆ ನನ್ಗೆ ಆದ್ರೆ ಇದಾಗೋದಲ್ಲ ಆದ್ರೆ ಶುಕ್ರವಾರ ದಿನ ದೇವಿ ಆರತಿ ಬಿಟ್ಟು ನಾನು ಹೋಗೋಕ್ಕಾಗೋದಿಲ್ಲ ಇಲ್ಲಿ ಕೇಳು ನಿನ್ನ ಮನಸ್ಸಿನಲ್ಲಿ ಗೊಂದಲ ಇದ್ರೆ ನೀನ್ ದೇವಿನೇ ಕೇಳು ಅಂದ್ರೆ ಅರೆ ಅವಳನ್ನು ಹೂ ಕೇಳು ಅವಳು ಉತ್ತರ ಕೊಡ್ತಾಳೆ ಇಲ್ಲ ಅಮ್ಮ ಬೇಡ ಅವಳಿಗೆ ಕೇಳೋಕ್ಕಾಗತ್ತೆ ಮತ್ತೆ ಈ ಹೂ ಕೇಳೋದೆಲ್ಲ ನನ್ಗಿಡ್ಸೋದಿಲ್ಲ ಅಲಂಕಾರ ಇದೆಲ್ಲ ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ ಅಷ್ಟೇ ದೇವಿ ನಾನ್ ನಾಗ್ಪುರ್ಗೆ ಹೋಗೋದು ಸರಿ ಅನ್ಸಿದ್ರೆ ಬಲಗಡೆ ಹೂ ಕೊಡು ನಾನು ನಾಳೆ ಬೆಳಿಗ್ಗೆನೆ ಹೊರಡಬೇಕು ಏನಾಯ್ತು ಸಾಹೇಬ್ರಿಗೆ ಏನಾದ್ರು ಹೇಳಿದ್ರಾ ಅರೆ ಸಿಟಿ ಜನ ಅವರು ನಾಗ್ಪುರ್ ಚಳಿ ಅವ್ರಿಗೆ ಎಲ್ಲಿ ಸೆಟ್ ಆಗುತ್ತೆ ಅರೆ ಅಣ್ಣ ಹೀಟರ್ ಗೀಟರ್ ಏನಾದ್ರು ಆನ್ ಮಾಡಿ ಸರಿ ಆಗ್ಬಹುದು ಏನಂದ್ರೆ ಈ ಕಾರ್ಯಕ್ರಮದ ಆರ್ಗನೈಸರ್ ಆಗಿ ನನ್ನ ಜವಾಬ್ದಾರಿ ಅದು ಅರೆ ನಾನು ಈ ಜಾಗದ ಮ್ಯಾನೇಜರ್ ಸಾಹೇಬ್ರೆ ನನಗೂ ಕಾಳಜಿ ಇದೆ ಅವ್ರದ್ದು ಅರೆ ಅವ್ರಿಗೆ ಚಳಿ ಆಗ್ತಿದೆ ಅಲ್ವಾ ನಾನು ಹೇಳೋದನ್ ಮಾಡಿ ಅರೆ ದೊಡ್ಡ ಕಲಾವಿದ್ರವ್ರು ಅವ್ರದ್ ನಾಳೆ ಕಾನ್ಸರ್ಟ್ ಬೇರೆ ಇದೆ ನಾವೇ ಜವಾಬ್ದಾರಿ ತಗೋಬೇಕಲ್ವಾ ಅಯ್ಯೋ ಹ್ಞೂ ಕಾಳಜಿ ತಗೊಳ್ಳೇಬೇಕಲ್ಲ ಅವ್ರ ಬಗ್ಗೆ ಆನ್ ಮಾಡು. ಸರ್, ಸ್ವಲ್ಪ ಹೀಟರ್ ಆನ್ ಮಾಡಿದ್ರು ಸರಿ ಹೋಗುತ್ತಲ್ವಾ? ಪ್ರದೀಪ್, ನನ್ನ ಧ್ವನಿ ಕೆಟ್ಟಿದೆ, ಮಾತಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸರ್, ಹೀಗ್ಯಾಕಾಯ್ತು ನಿಮ್ಗೆ? ಆವಾಗ್ಲೇ ಎಲ್ಲ ಸರಿ ಇತ್ತಲ್ಲ ಸರ್? ನನಗೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಇದೇನ್ ಮಾಡ್ಕೊಂಡಿದಾರೆ ಇವ್ರು? ಸರ್, ಧ್ವನಿಗೇನಾಯ್ತು? ಓ ಸರ್, ನಿನ್ನೆವರೆಗೆ ನಿಮ್ ಧ್ವನಿ ಚೆನ್ನಾಗಿತ್ತಲ್ಲ. ಓ ಸರ್, ಹಿಂಗ್ ಮಾಡಬೇಡಿ ಸರ್ ಪ್ಲೀಸ್. ಆಚೆ ತುಂಬಾ ದೊಡ್ಡ ದೊಡ್ಡ ಜನ ವೇಟ್ ಮಾಡ್ತಿದಾರೆ ನಿಮ್ಗೋಸ್ಕರ. ಆದ್ರೆ ನನ್ ಗಂಟ್ಲು ಕೆಟ್ಟಿದೆ, ನಾನು ಏನ್ ಮಾಡ್ಲಿ? ಸರ್, ಹೀಗ್ಯಾಕೆ ಹೇಳ್ತೀರಾ? ಸರ್, ಬಿಸಿನೀರ್ ತಂದು ಕೊಡ್ತೀನಿ, ನಿಧಾನವಾಗಿ ಕುಡಿತೀರಿ, ಅಷ್ಟ್ರಲ್ಲಿ ಡಾಕ್ಟರ್ ಕರಿತೀನಿ. ಹ್ಞೂ ಹ್ಞೂ ಸರ್, ಬೇಗ ಬೇಗ ಕರ್ಕೊಂಡ್ ಬರ್ತೀವಿ. ನೀವು ಗುಣ ಆಗೋದು ತುಂಬಾ ಮುಖ್ಯ ಸರ್. ನಡಿ. ಹಾ, ನಡೀರಿ. ನನ್ನ ಧ್ವನಿಗೇನಾಯ್ತು? ತಾಯಿ ಅಂಬಾ ಭವಾನಿ, ಕೋಪ ಮಾಡ್ಕೊಂಡೆ ನನ್ನ ಮೇಲೆ? ನಾವು ಯಾವ ವಿಷಯವಾಗಿ ತುಂಬಾ ಕಾಳಜಿ ಮಾಡ್ತೀವೋ ಸರಿಯಾಗಿ ಅದೇ ವಿಚಾರದಲ್ಲಿ ಯಾವ್ದಾದ್ರೂ ವಿಪರೀತ ನಡೆಯುತ್ತೆ. ಧ್ವನಿ ಅಂದ್ರೆ ಗಾಯಕನ ಪ್ರಾಣ. ಆದ್ರೆ ಧ್ವನಿ ಕೈಕೊಟ್ರೆ ಗಾಯಕನ ಸ್ಥಿತಿ ಏನಾಗುತ್ತೆ ಅನ್ನೋದು ಒಬ್ಬ ಗಾಯಕನಿಗೆ ಗೊತ್ತಿರುತ್ತೆ. ಅಲಂಕಾರನ ಗಂಟಲು ಕೆಟ್ಟಿದ್ರಿಂದ ಅವನ ಧ್ವನಿ ಪೂರಾ ಕೆಟ್ಟಿತ್ತು. ಹಾಗಾಗಿ ನಾನಾ ತರಹದ ಉಪಾಯ ಮಾಡಿದ್ರೂ ಹಾಳಾಗಿರೋ ಧ್ವನಿ ಸ್ವಲ್ಪವೂ ಸರಿ ಹೋಗ್ಲಿಲ್ಲ. ಈಗ ಆರ್ಗನೈಸರ್ಸ್ಗೆ ಚಿಂತೆಯಾಗಿತ್ತು. ಕಾರಣ, ಅಲಂಕಾರ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ. ಜನ ಅವನನ್ನ ನೋಡೋಕೆ, ಕೇಳೋಕೆ ಬರ್ತಿದ್ರು. ಆತ ಎರಡು ಶಬ್ದನೂ ಮಾತಾಡೋಕೆ ಆಗ್ತಿರ್ಲಿಲ್ಲ. ಮತ್ತೆ ಹೇಗೆ ಅವನಿಗೆ ಹಾಡೋಕಾಗ್ತಿತ್ತು? ಮತ್ತೆ ಅವನು ಹೇಗ್ ಹಾಡೋಕಾಗ್ತಿತ್ತು? ಇಂತಹ ಹತಾಶ ಸ್ಥಿತಿಯಲ್ಲಿ ಏನ್ ನಡೀತು ಅಂದ್ರೆ, ಸರ್, ನಿಮ್ ಹಾಡ್ ಕೇಳಬೇಕು ಅಂತ ಜನ ತುಂಬಾ ದೂರದಿಂದ ಬರ್ತಾ ಇದಾರೆ ಸರ್. ಆದ್ರೆ ನಿಮ್ ಧ್ವನಿ ಯಾಕೋ ಸರಿನೇ ಹೋಗ್ತಿಲ್ವಲ್ಲ? ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಈಗಾಗ್ಲೇ 6 ಗಂಟೆ ಆಗ್ತಾ ಇದೆ, ಇನ್ನ 8 ಗಂಟೆಗೆ ನಮ್ ಕಾನ್ಸರ್ಟ್ ಶುರು ಮಾಡ್ಬೇಕಲ್ಲ ಸರ್? ರಣದೀಪ್, ನನ್ ಗಂಟ್ಲು ಸರಿ ಹೋಗದೆ ಇದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಸರ್, ನೀವು ಔಷಧಿ ತಗೊಳ್ಳಿ ಸರ್. ಹಾ ಸರಿ ಸರ್, ನೀವು ಆರಾಮ್ ಮಾಡಿ, ನಾನು ಬರ್ತೀನಿ. ತಾಯಿ ಅಂಬಾ ಭವಾನಿ, ಇದೆಂತ ಪರೀಕ್ಷೆ ಮಾಡ್ತಿದ್ಯಾ ತಾಯಿ? ಪ್ರತಿ ಶುಕ್ರವಾರ ನಿನ್ ದರ್ಶನಕ್ಕೆ ಬರ್ತಾ ಇದ್ದೆ, ಆದ್ರೆ ಇದೇ ಮೊದಲು ಶುಕ್ರವಾರ ನೀನ್ ಬರ್ಲಿಲ್ಲ ಅಂತ ಸಿಟ್ಟ ನನ್ ಮೇಲೆ? ಏನ್ ಮಾಡ್ಲಿ ನಾನು ತಾಯಿ? ಸರಿ, ಆ ಲೇಡಿ ಸಿಂಗರು ಅವ್ರು ರೆಡಿ ಆಗಿದಾರಾ? ಹ್ಞೂ ಸರ್, ಅವ್ರ ಟ್ರಯಲ್ ಎಲ್ಲ ಆಗಿದೆ. ಮತ್ತೆ ಅಲಂಕಾರ್ ಸರ್? ಅಲಂಕಾರ್ ಸರ್ದೇ ಬಾಕಿ ಇದೆ. ಅರೆ, ಅವ್ರದೇ ಮುಖ್ಯ ಅಲ್ಲ, ಇವ್ರೆಲ್ಲರೂ ಅವ್ರನ್ನೇ ಕೇಳಕ್ ನಿಂತಿರೋದು. ಅರೆ ಪರೇಶ್, ಹಾ ರಣದೇವಿ ಎಲ್ಲಿ ಈಗ? ಅಯ್ಯೋ, ಅವ್ರಿಗೆ ಮೇಕಪ್ ರೂಮ್ ಹತ್ರ ಕರ್ಸಿದ್ನಲ್ಲ. ನನಗೇನ್ ಗೊತ್ತು. ಸರಿ, ನಾನ್ ನೋಡ್ಕೊಂಡ್ ಬರ್ತೀನಿ ಅವ್ನ್ಗೆ. ಎಲ್ಲ ರೆಡಿ ಆಗಿದೆಲ್ಲ? ಬಾಕಿ ಎಲ್ಲ ಪಕ್ಕಾ ಆಗ್ಬಿಟ್ಟಿದೆ, ಸೌಂಡು ನೀಟ್ ಆಗಿದೆ. ಹಲೋ ಸಾಹೇಬ್ರೆ, ನಾನು ಪೂಜಾರಿ, ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ. ಹಾ ಹೇಳಿ. ನೀವು ಆರ್ತಿಗೆ ಬರಲೇ ಇಲ್ಲ ಇವತ್ತು ಸಾಹೇಬ್ರೆ? ಇಲ್ಲ ಇಲ್ಲ, ಅದು ಹೊರಗಡೆ ಬಂದಿದೆ ಕಾನ್ಸರ್ಟ್ ಮಾಡಕ್ಕೆ ಅಂತ. ಹೌದಾ ಸಾಹೇಬ್ರೆ? ಒಂದು ನಿಮಿಷ. ಸರ್, ಮ್ಯಾನೇಜರ್ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಎರಡು ನಿಮಿಷ ನೋಡಿ. ಇವ್ರ ತಲೆನೂ ಕೆಟ್ಟೋಗಿದೆ. ನಾನು ಮ್ಯಾನೇಜರು, ಹಿಂಗ್ ಮಾತಾಡ್ತಾರ? ಇವ್ರ ಒಳ್ಳೆತನ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ಇವ್ರು ನಾಟಕಗಳು ಸ್ಟಾರ್ಟ್ ಮಾಡ್ಬಿಟ್ರಿ. ಈಗ ಒಂದ್ ನಿಮಿಷ ನಿಂತ್ಕೊಳ್ಳಿ. ಈಗ ಶೋದ್ ಏನ್ ಕತೆಪ್ಪ, ಏನು ಅರ್ಥನೇ ಆಗ್ತಿಲ್ಲ. ಹಾ ಹೇಳಿ. ನಿಮ್ ಕಾರ್ಯಕ್ರಮ ಶುರು ಆಗ್ತಿರ್ಬೇಕಲ್ಲ, ಇಡ್ತೀನಿ ನಾ ಫೋನು. ಇಲ್ಲ ಇಲ್ಲ, ಇನ್ನೂ ಟೈಮ್ ಇದೆ, ಅರ್ಧ ಗಂಟೆ ತನಕ. ಹೌದಾ, ಒಳ್ಳೇದೇ ಆಯ್ತು. ಒಂದ್ ಕೆಲಸ ಮಾಡಿ, ಅಲ್ಲಿ ನಿಮ್ ಫೋನ್ ಹಾಗೆ ಇರ್ಲಿ, ನಾನಿಲ್ಲಿ ಆರ್ತಿ ಶುರು ಮಾಡ್ತೀನಿ. ಅಂದ್ರೆ ನಿಮ್ ಆರ್ತಿ ನಿಯಮನೂ ಮುರಿಯೋದ್ ಬೇಡ. ಓ ಸರಿ, ಅಡ್ಡಿ ಇಲ್ಲ. ಗಾಯಕರನ್ನ ನೋಡೇ ಇಲ್ವಾ ಲೈಫ್ ಅಲ್ಲಿ? ಏನಾಯ್ತು ಈಗ? ಇನ್ನು ನಾಟಕ ಮಾಡ್ಕೊಂಡು ಕೂತಿದಾರ ಅವರು. ಏನ್ ಸರ್, ನನಗೆ ಬಾಗ್ಲಲ್ಲೇ ಆಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಹಿಂಗ ಯಾರು ಮಾಡ್ತಾರ ನಮ್ಗೆ? ಅರೆ ಅವನಿಗೆ ಏನಾಗಿದೆ? ಅವನ್ಗೆ ಏನಾಯ್ತು? ಅರೆ ಈಗ ಹೊರಗಡೆ ಬಂದಿದ್ರಲ್ಲ? ಇಲ್ಲ, ಅದೇ ಹೇಳ್ತಿದ್ದಾನೆ, ನಾಟಕ ಮಾಡ್ಕೊಂಡು ಕೂತಿದ್ದಾನೆ. ಅವ್ರನ್ನ ಸಹಿಸೋದ್ ಬೇಡ. ಕಾನ್ಸರ್ಟ್ ಆರ್ಗನೈಸ್ ಮಾಡಿದೀವಿ, ಅವ್ರ ಹಾಡು ತುಂಬಾ ಮುಖ್ಯ. ಅವ್ರ ಧ್ವನಿ ಇನ್ನೂ ಸರಿಯಾಗಿಲ್ವಾ? ಅಯ್ಯೋ, ಇನ್ನು ಹೇಳಕ್ ಆಗಲ್ಲ ಅವ್ರಿಗೆ. ನಂದು ಕೇಳ್ತಿಲ್ಲ. ಈಗ ನೀನ ಹೋಗಿ ನೋಡು, ಏನ್ ಮಾಡ್ತೀನಿ ನೋಡು. ಏನ್ ಮಾಡೋದು? ಸರಿ ಸರಿ, ನಾ ಮಾತಾಡ್ತೀನಿ. ಜೈ 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 ಮಹಾಲಕ್ಷ್ಮಿ, ವಸಸೆ ವ್ಯಾಪಕ ರೂಪೆ ಜೈ ಮಹಾಲಕ್ಷ್ಮಿ. ಜೈ ದೇವಿ ಜೈ ಜೈ ದೇವಿ. ಸರ್, ನಿಮ್ಮ ಧ್ವನಿ ಚೆನ್ನಾಗಿದೆ, ಇನ್ನೇನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್. ಅದು ನಿಮ್ ಟೆಕ್ನಿಕಲ್ ರಿಹರ್ಸಲ್ ಅಂತಾರಲ್ಲ, ಹಾಗಾಗಿ. ಇಲ್ಲ ಇಲ್ಲ, ನೀವ್ ರೆಡಿ ಇಡಿ, ನನಗ್ ಫೋನ್ ಬಂದಿತ್ತು, ಫೋನ್ ನಲ್ಲಿ ಮಾತನಾಡ್ತಿದ್ದೆ. ನಡೀರಿ ಹೋಗೋಣ. ಇದೇಕ್ ಸಾಧ್ಯ? ಸರ್, ತಮಾಷೆ ಮಾಡ್ತಿದ್ದೀರಾ ಅಥವಾ ನಮ್ನ ಹುಚ್ಚರ ಅನ್ಕೊಂಡಿದ್ದೀರಾ? ಅಂದ್ರೆ ಸರ್, ಈ ರೂಮ್ ನಲ್ಲಿ ಯಾವ ಸಿಮ್ಗೂ ನೆಟ್ವರ್ಕ್ ಸಿಗಲ್ಲ ಸರ್. ಏನ ಸರ್, ನಿಮ್ ಪೇಮೆಂಟ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ಏನಾದ್ರೂ ಇದ್ರೆ ಮೊದ್ಲೇ ಹೇಳಿ ಸರ್. ಯಾಕಂದ್ರೆ ಇಷ್ಟು ಗಡಿಬಿಡಿ ಆಗ್ತಿರ್ಲಿಲ್ಲ ಅಲ್ವಾ? ಅದ್ ಯಾವ ತರದ್ ಗಡಿಬಿಡಿ? ಇಲ್ಲ, ನನ್ಗೆ ಮೊದ್ಲೇ ಹೇಳಿದ್ರಿ ನಿಮ್ ಗಂಟ್ಲು ಕೆಟ್ಟಿದೆ ಅಂತ, ಆಮೇಲೆ ಹೇಳಿದ್ರಿ ನೀವು ಫೋನ್ ಅಲ್ಲಿ ಮಾಡ್ತಿದ್ದೆ ಅಂತ. ಈಗ ನೋಡಿದ್ರೆ ನೀವು ಚೆನ್ನಾಗೆ ಹಾಡ್ತಿದ್ದೀರಲ್ಲ ಸರ್. ಹೀಗೆಲ್ಲ ನೀವು ಮಾಡಿದ್ರೆ ನಾವೇಗ್ ನಿಮ್ ನಂಬೋದು? ಅರೆ ರಣದೀಪ್, ನಾವು ಸುಳ್ಳು ಹೇಳ್ತಾ ಇಲ್ಲ. ನನಗ್ ಪೂಜಾರಿ ಅವರಿಂದ ಫೋನ್ ಬಂದಿತ್ತು, ನಾನು ಅವ್ರ ಜೊತೆ ಮಾತಾಡ್ತಿದ್ದೆ, ಅವರು ಆರತಿ ಮಾಡ್ತಿದ್ರು. ಹೆಂಗ್ ಸಾಧ್ಯ? ಅರೆ ನಾನು ಸತ್ಯ ಹೇಳ್ತೀನಿ, ಪೂಜಾರಿ ಜೊತೆ ಮಾತಾಡ್ದೆ, ಅವ್ರು ಆರತಿ ಮಾಡ್ತಿದ್ರು. ಆರತಿ ತಕೊಂಡ್ಮೇಲೆ ಗಂಟ್ಲು ಸರಿ ಆಯ್ತು, ನನ್ನ ಧ್ವನಿನೂ ಸರಿ ಆಯ್ತು. ಗಂಟಲು ಸರಿ ಆಯ್ತಾ? ಗಂಟಲಲ್ಲ, ಆದ್ರೆ ನಾನ್ ಸರಿ ಹೋದೆ ಈ ಪರೀಕ್ಷೆಯಲ್ಲಿ. ನಡೀರಿ ಸರ್, ಒಂದ್ಸಲ ಟೆಕ್ನಿಕಲ್ ರಿಹರ್ಸಲ್ ಮಾಡಿ. ಎಲ್ಲವೂ ಪವಾಡದಂತೆ ನಡೀತಿತ್ತು. ಅವನ್ಗೆ ಬೇರೆ ಯಾರಾದ್ರೂ ಹೇಳಿದ್ರೆ ಅವನು ನಂಬ್ತಾನೆ ಇರ್ಲಿಲ್ಲ. ಆದ್ರೆ ಇದೆಲ್ಲ ಆತನ ಜತೆಯಲ್ಲೇ ನಡೆದಿತ್ತು. ಯಾವ ಮೇಕಪ್ ರೂಮ್ ನಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ ಸಿಗ್ತಿರ್ಲಿಲ್ವೋ ಆ ರೂಮ್ ನಲ್ಲಿ ಅವನ ಮೊಬೈಲ್ಗೆ ನೆಟ್ವರ್ಕ್ ಸಿಕ್ತು. ಅವನ ಗುರಿ ತಪ್ಪಿರ್ಲಿಲ್ಲ, ಮತ್ತೆ ಅವನ ಧ್ವನಿ ಜಾದೂ ಮಾಡಿದ ಹಾಗೆ ಮೊದಲಿನಂತೆ ಆಗಿತ್ತು. ಅವತ್ತಿನ ಕಾರ್ಯಕ್ರಮ ಯಾವತ್ತಿನ ಹಾಗೆ ಅವತ್ತೂ ಕೂಡ ತುಂಬಾ ಯಶಸ್ವಿ ಆಗಿತ್ತು. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಅವನ ನಿಯಮ ತಪ್ಪಬಾರ್ದು ಅಂದ್ಕೊಂಡು ದೇವಿನೇ ಅವನಿಗೆ ಆಶೀರ್ವಾದ ಮಾಡಿದ್ಲು. ದೇವ್ರಿದ್ರೆ ಯಾರೇನ್ ಮಾಡ್ತಾರೆ ಅನ್ನೋದು ಅವನ ಅನುಭವಕ್ಕೆ ಬಂದಿತ್ತು. ಪೂಜಾರ್ರೆ, ನಿಮ್ ಫೋನ್ ಇಂದ ಬದುಕೊಂಡೆ. ನಿನ್ನೆ ಶುಕ್ರವಾರ ನಾನು ಆರತಿ ಮಾಡ್ಲಿಲ್ಲ ಅಂತ ಮನಸ್ಸಲ್ಲಿ ತುಂಬಾ ಕಸವಿಸಿ ಇತ್ತು. ಆದ್ರೆ ನೀವು ಅಷ್ಟು ದೂರ ನಾಗ್ಪುರದಲ್ಲಿದ್ರು ಕೂಡ ಆರತಿ ಕೇಳಿಸ್ಕೊಂಡು ಖುಷಿಯಾದೆ, ಅದ್ರಲ್ಲಿ ಭಾಗವಹಿಸ್ದೆ. ಇದೆಲ್ಲ ನೀವು ಫೋನ್ ಮಾಡಿದ್ರಿಂದಾನೆ. ಸರ್, ಯಾವ ಫೋನ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಮತ್ತೆ ನಾನು ಯಾರಿಗೂ ಕಾಲ್ ಮಾಡಿಲ್ವಲ್ಲ. ಅರೆ ಪೂಜಾರ, ನೀ ಯಾಕೆ ಹಿಂಗ್ ಹೇಳ್ತಿದ್ದೀರಿ? ನಾನು ಬೇರೆ ಊರಲ್ಲಿ ಕಾನ್ಸರ್ಟ್ ಅಲ್ಲಿ ಇದ್ದೆ. ನಿಮ್ಗೆ ಫೋನ್ ಬಂತು, ನನ್ನ ಗಂಟ್ಲು ಕೆಟ್ಟಿತ್ತು. ಅರ್ಧ ಗಂಟೆಲಿ ಕಾರ್ಯಕ್ರಮ ನಡೆಯೋದಿತ್ತು. ಆಗ ನೀವು ಹೇಳಿದ್ರಿ ಆರತಿ ಕೇಳಿದ್ರೆ ನಿಮ್ ನಿಯಮ ಮುರಿಯಲ್ಲ ಅಂತ. ನಿಮ್ಗೆ ನೆನಪಾಗ್ತಾ ಇಲ್ವಾ? ಇಲ್ಲ, ನಾನು ಯಾವುದೇ ರೀತಿ ಕಾಲ್ ಮಾಡಿಲ್ಲ ನಿಮ್ಗೆ. ಅಂದ್ರೆ ಆ ರೂಮಲ್ಲಿ ನೆಟ್ವರ್ಕ್ ಇಲ್ದಿದ್ರು ನಿಮ್ ಕಾಲ್ ಬಂದಿತ್ತ? ಅಂದ್ರೆ ನೀವು ಹೇಳ್ತಿರೋದು ತಾಯಿ ನಿಜವಾಗ್ಲೂ ನೀನ್ ದೊಡ್ಡೋಳು, ಎಲ್ರ ಸಂತಗಳನ್ನೂ ದೂರ ಮಾಡೋಳು, ನೀನು ಎಲ್ಲ ಭಕ್ತರನ್ನು ಕಾಪಾಡುವಳು. ತಾಯಿ ನೀನ್ ತುಂಬಾ ದೊಡ್ಡವಳು, ತಾಯಿ ತುಂಬಾ ದೊಡ್ಡವಳು. ತಾಯಿ ಅಂಬಾ ಭವಾನಿಗೆ ಉಧೋ ಉಧೋ. ತಾಯಿ